ಸ್ಟೂಡೆಂಟ್ಸ್ 2016 ಅಲ್ಲಿ ನಮಗೆ ಯಾವ ತರ 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದಾನೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರಬಹುದು ಅಥವಾ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಆಗಿರಬಹುದು ಕ್ವೆಶ್ಚನ್ ನಂಬರ್ 3 ಕ್ವೆಶ್ಚನ್ ನಂಬರ್ 3 ನೋಡಿ 2016 ಅಲ್ಲಿ ವಿಚ್ ಕಂಪನಿ ಹ್ಯಾಸ್ ಎ ಗ್ರೇಟರ್ ವೇರಿಯಬಿಲಿಟಿ ಆಫ್ ಸ್ಯಾಲರಿ ಅಂತ ಹೇಳಿದಾನೆ ಇಲ್ಲಿ ಕಂಪನಿ ಎಕ್ಸ್ ಕೊಟ್ಟಿದ್ದಾನೆ ಕಂಪನಿ ವೈ ಕೊಟ್ಟಿದ್ದಾನೆ ಮತ್ತೆ ನಂಬರ್ ಆಫ್ ಎಂಪ್ಲಾಯೀಸ್ ಎಕ್ಸ್ ಅಲ್ಲಿ 250 ಇದೆ ವೈ ಕಂಪನಿಯಲ್ಲಿ 200 ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 500 600 ಇದೆ ಆವರೇಜ್ ಮಂತ್ಲಿ ಸ್ಯಾಲರಿ ರುಪೀಸ್ 20,000 25,000 ಅಂತ ಇದೆ ಇಷ್ಟೇ ಕ್ವೆಶ್ಚನ್ ಇರೋದು ಏನಪ್ಪಾ ಇದು 6 ಮಾರ್ಕ್ಸ್ ಕ್ವೆಶ್ಚನ್ ಎಷ್ಟು ಸಿಂಪಲ್ ಆಗಿದೆ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ನಮಗೆ ವಿಚ್ ಕಂಪನಿ ಹ್ಯಾಸ್ ಎ ಗ್ರೇಟರ್ ವೇರಿಯಬಿಲಿಟಿ ಆಫ್ ಸ್ಯಾಲರಿ ಅಂತ ಹೇಳಿದ್ರೆ ನಾವು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ನೇ ಮಾಡಬೇಕು ಅಂತ ಖಂಡಿತ ಗೊತ್ತಾಗುತ್ತೆ ಗೊತ್ತಾಗದೇ ಇದ್ರೆ ಇದನ್ನ ಮಾಡಕ್ಕೆ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಈಗ ಕೋಎಫಿಷಿಯೆಂಟ್ ಆಫ್ ವೇರಿಯನ್ಸ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಇಲ್ಲಿ ಕಂಪನಿ ಎಕ್ಸ್ ಮತ್ತೆ ಕಂಪನಿ ವೈ ಅಂತ ಅನ್ಕೋಣ ಓಕೆನಾ ಈಗ ಮೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವನೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಎಷ್ಟು ಅಂತ ಹೇಳ್ತಾ ಇದ್ದಾನೆ 500 ಮತ್ತೆ 600 ಆದ್ರೆ ಮೀನ್ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಮೀನ್ ಅಂದ್ರೆ ಏನು ಆವರೇಜ್ ಆವರೇಜ್ ಮಂತ್ಲಿ ಇನ್ಕಮ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ ಸ್ಯಾಲರಿ 20,000 ಮತ್ತೆ 25,000 ಅಂತ ಹೇಳ್ತಾರೆ ಕರೆಕ್ಟಾ ಇಂಟು 100 ಫಾರ್ಮುಲಾ ಇರೋದನ್ನ ಹೇಳಿ ಸರ್ ಹಾಗಾದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಏನಕ್ಕೆ ಕೊಟ್ಟಿದ್ದಾನೆ ಸರ್ ಅಂದ್ರೆ ನಿಮ್ಗೆಲ್ಲ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ ಅರ್ಥ ಆಗ್ತದ್ಯಾ ನಂಬರ್ ಆಫ್ ಎಂಪ್ಲಾಯೀಸ್ ಕೊಟ್ಟರೋ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ ಅಲ್ಲಿ ಅವನೇ ಹೇಳಿದಾನೆ ಆವರೇಜ್ ಸ್ಯಾಲರಿ ಅಂದ್ರೂ ಒಂದೇ ಮೀನ್ ಸ್ಯಾಲರಿ ಅಂದ್ರೂ ಒಂದೇ ಕರೆಕ್ಟಾ ಸೊ ಈಗ ಎಷ್ಟು ಬರುತ್ತಪ್ಪ ಇದು 0.025 ಇಂಟು 100 ಮಾಡ್ದೆಪ್ಪ 500 ಡಿವೈಡೆಡ್ ಬೈ 20,000 ಇಂಟು 100 2.5 ಇದೆಷ್ಟು ಬರುತ್ತಪ್ಪ 600 ಡಿವೈಡೆಡ್ ಬೈ 25,000 ಇಂಟು 100 ಮಾಡಕ್ ಬರಲ್ವಾ 600 ಗ್ರೇಟರ್ ವೇರಿಯಬಿಲಿಟಿ ಆಫ್ ಸ್ಯಾಲರಿ ಇಷ್ಟು ಬರೆದ್ರೆ 6 ಮಾರ್ಕ್ಸ್ ಎಷ್ಟು ಈಸಿ ಆಗಿದೆ ಹೌದಾ ಕಲಿತ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೊಂದು ಫಾರ್ಮುಲಾ ಕ್ಲಾಪ್ ಇಟ್ಕೊಳ್ಬೇಕು ಯಾವ್ ಜಾಸ್ತಿ ಬಂದ್ರೆ ಅದು ಮೋರ್ ವೇರಿಯಬಲ್ ಕನ್ಸಿಸ್ಟೆಂಟ್ ಅಂತ ಹೇಳಿದ್ರು ಓಕೆನಾ ನೋಡಿ 2016 ಅಲ್ಲಿ ಮತ್ತೆ ಇನ್ನೊಂದು ಕ್ವಶನ್ 14 ಮಾರ್ಕ್ಸ್ಗೆ ಕ್ವಶನ್ ನಂಬರ್ 8 ಅಲ್ಲಿ ಇದೆ ಫಾಲೋಯಿಂಗ್ ಆರ್ ದಿ ಮಾರ್ಕ್ಸ್ ಒಬ್ಟೇನ್ಡ್ ಬೈ ಟೂ ಸ್ಟೂಡೆಂಟ್ ಸೂರಜ್ ಅಂಡ್ ಧೀರಜ್ ಇನ್ 10 ಟೆಸ್ಟ್ ಆಫ್ 100 ಮಾರ್ಕ್ಸ್ ಈಚ್ ಸೊ ಸೂರಜ್ ಮತ್ತೆ ಧೀರಜ್ ಇಬ್ರು ಯಾವ್ದೋ ಒಂದು ಟೆಸ್ಟ್ ಅಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ 10 ಟೆಸ್ಟ್ ಅಲ್ಲಿ 100 ಮಾರ್ಕ್ಸ್ ಗೆ ಎಸ್ ತೆಗೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಮಾರ್ಕ್ಸ್ ಸೂರಜ್ ಧೀರಜ್ ಎಸ್ ಎಸ್ ತೆಗೆದಿದ್ದಾರೆ 10 ಟೆಸ್ಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ ನಮ್ ಕ್ವಶನ್ ಏನ್ ಕೇಳಿದಾನಂದ್ರೆ ಫೈನ್ ಹೂ ಇಸ್ ದ ಬೆಟರ್ ಸ್ಕೋರರ್ ಅಂಡ್ ಇಫ್ ಕನ್ಸಿಸ್ಟೆನ್ಸಿ ಈಸ್ ಅ ಕ್ರೈಟೀರಿಯಾ ಫಾರ್ ಅವಾರ್ಡ್ ಪ್ರೈಸ್ ಹೂ ಶುಡ್ ಗೆಟ್ ದ ಪ್ರೈಸ್ ಅಂತ ಹೇಳ್ತಾರೆ ಓಕೆನಾ ಅಲ್ಲಿಗೆ ಇದು ಹೂ ಶುಡ್ ಗೆಟ್ ದ ಪ್ರೈಸ್ ವಾಟ್ ಈಸ್ ವೇರಿಯಬಲ್ ಹೂ ಇಸ್ ಮೋರ್ ವೇರಿಯಬಲ್ ಯೂನಿಫಾರ್ಮ್ ಕನ್ಸಿಸ್ಟೆಂಟ್ ಇವೆಲ್ಲ ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅರ್ಥ ಆಯ್ತೇನಪ್ಪ ಈಗ ಫಸ್ಟ್ ಸೂರಜ್ ಮಾರ್ಕ್ ಓಕೆನಾ ಸೂರಜ್ ಮಾರ್ಕ್ಸ್ ಎಕ್ಸೆಸ್ ಇದೆ ಹೇಳ 40 80 76 48 52 72 62
and 56 correct na first idu total madu 6 6 12 20 27 24 32 38 8 14 October 25 32 37 41 42 46 56 కరెక్ట్ నా టోటల్ కరెక్ట్ నా మీన్ ఇస్ ఈక్వల్స్ టు 608 సమేషన్ x డివైడెడ్ బై n కరెక్ట్ నా పా 608 డివైడెడ్ బై 10 అని చెప్పిద్రే 60.8 వస్తాయి కరెక్టా సి 8 ఇరోద్రింద నేను ఏం మార్తిని అంటే ఇదన 61 అంత కరెక్ట్ దీనికి ఏనొక అభ్యంతరం ఇద్యా ఏను ఇಲ್ಲ ಹಾಗಾದ್ರೆ ಫಸ್ಟ್ ಡಿ ತೆಗೆಯೋಣ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಎಕ್ಸ್ ಮೀನ್ ಇಂಡಿವಿಜುವಲ್ ಸೀರೀಸ್ ಓಕೆನಾ ಈಗ 40 ಮೈನಸ್ 61 ಅಂದ್ರೆ ಮೈನಸ್ 21 ಇದು ಪ್ಲಸ್ 9 19 76 ಅಂತ ಹೇಳಿದ್ರೆ 15 ಇದು 3 2 1 52 ಅಂತ ಹೇಳಿದ್ರೆ ಒಂಬತ್ತು ಇದು ಒಂದು ಒಂದು 68 ಅಂದ್ರೆ ಪ್ಲಸ್ 7 56 ಅಂತ ಹೇಳಿದ್ರೆ 5 60 ಅಂದ್ರೆ ಮೈನಸ್ 1 ಇದು ಮೈನಸ್ 2 ಇದು 56 ಅಂತ ಹೇಳಿದ್ರೆ ಮೈನಸ್ 5 ಓಕೆನಾ ಈಗ ಡಿ ಸ್ಕ್ವೇರ್ ತೆಗೆಯಾ ನೋಡೋಣ ಎಷ್ಟು 15 15 ಇಲ್ಲ 220 ತುಂಬಾ ಇಂಪಾರ್ಟೆಂಟ್ ಡಿ ಮಾಡೋದಕ್ಕೆ ಯಾಕೆಂದ್ರೆ ಫಸ್ಟ್ ಪ್ಲಸ್ ಎಲ್ಲ ಟೋಟಲ್ ಮಾಡ್ಬೋ ಪ್ಲಸ್ ಜಾಸ್ತಿ ಇದೆ ಕರೆಕ್ಟಾ ನೋಡೋ 8 17 20 25 34 3 ನಾಲ್ಕು ಐದು ಆರು ಏಳು ಎಪ್ಪತ್ನಾಲ್ಕು ಮೈನಸ್ ಬಂದು 11 16 36 ಅಲ್ಲಿಗೆ 36 ಪ್ಲಸ್ ಬರ್ತಾ ಇದೆ 35 ಕರೆಕ್ಟೇನಾ ಅದೇನು ಟೋಟಲ್ ಮಾಡ್ತಾ ಇದೆಯೋ ಅದೇನೋ ದೇವ್ರಿಗೆ ಗೊತ್ತಾಗುತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಸುಮ್ಮನೆ ಓದ್ತಾ ಇದೆಯಾ ಇದನ್ನ ಡಿ ಸ್ಕ್ವೇರ್ ಟೋಟಲ್ ಮಾಡಿದ್ರೆ 7 16 32 ನೋಡ ಇದು 74 ಬರ್ತಾ ಇದೀನಾ ಇದೆಷ್ಟು 36 ಏನಾ ನೋಡ 21 ಏನಾ 21 ಒಂದು 11 ಎಷ್ಟು 31 2 12 32 ಕರೆಕ್ಟಾ ಈಗ 2 42 ಬರ್ತಾ ಇದೆ ಕರೆಕ್ಟ್ ಅಪ್ಪ ಆಯ್ತು ಇದನ್ನ ಟೋಟಲ್ ಮಾಡೋ 10 20 20 22 30 36 37 38 3 5 7 11 13 21 22 21 35 39 3 4 5 7 10 14 1498 ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಡಿ ಸಾರಿ ಎಫ್ ಇಲ್ಲ ಅಲ್ವಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಡಿ ಎನ್ ಡಿವೈಡೆಡ್ ಬೈ ಎನ್ ಓಲ್ ಸ್ಕ್ವೇರ್ ಓಲ್ ಈಗ 1498 ಡಿವೈಡೆಡ್ ಬೈ 10 ಮೈನಸ್ 42 ಡಿವೈಡೆಡ್ ಬೈ 10 ಓಲ್ ಸ್ಕ್ವೇರ್ ಓಲ್ ರೂಟ್ 149.8 ಮೈನಸ್ ಯಾಕೆಂದ್ರೆ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ ಇದು 4.2 ಇಂಟು 4.2 ಮಾಡು 4.2 ಇಂಟು 4.2 64 ಕರೆಕ್ಟಾ ಈಗ 149.8 ಅಲ್ಲಿ 17.64 ಎಷ್ಟು ಬರುತ್ತೆ ಅಂದ್ರೆ 132.16 ಬರುತ್ತೆ ಕರೆಕ್ಟಾ ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 132.16 ಡಿವೈಡೆಡ್ ಬೈ ಮೀನ್ ಇಸ್ 61 ಇಂಟು 100 ಎಷ್ಟು ಬರುತ್ತೆ ಹೇಳು
216.65 धीरज धीरज तो स्कोर एस एस नोड़ 48, 75, 54, 60, 63, 69, 72, 51, 72, 60 फस्ट मीन कैलकुलेट -2 नेक्स्ट डी स्क्वायर 14 × 14 ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇನ್ ಟು ಹಂಡ್ರೆಡ್ 8.92 ಡಿವೈಡೆಡ್ ಬೈ 62 × 100 ಎಷ್ಟು ಬರುತ್ತೆ 14.39 ಪಾಯಿಂಟ್ ಆದ್ಮೇಲೆ 39 40 ಅಂತ ಹೇಳಬಾರದು
ಇದಕ್ಕೆ 132.16 ಗೆ ರೂಟ್ ಬಿಡಿಸಿ ಎಷ್ಟು ಅಂತ ಹೇಳ 11.49 divided by 61 ಸೂರಜ್ ಇಸ್ ಮೋರ್ ಕನ್ಸಿಸ್ಟೆಂಟ್ ಅಂಡ್ ಬೆಟರ್ ಮಾಸ್ಟರ್ ಮಾಸ್ ಸ್ಕೋರರ್ ಅಂಡ್ ಹೂ ವಿಲ್ ಹೂ ಶುಡ್ ಗೆಟ್ ದ ಪ್ರೈಸ್ ಅಂತ ಹೇಳಿ ಅಷ್ಟೇ ಕ್ಲಿಯರಾ ಇದು 14 ಮಾರ್ಕ್ಸ್ ಕ್ವೆಶ್ಚನ್ ಕ್ಲೀನಾಗಿ ಮಾಡಬೇಕು ನೀನು ಯಾವ್ದನ್ನು ನೆಟ್ಟಿಗೆ ಕ್ಯಾಲ್ಕುಲೇಟ್ ಇಟ್ಕೊಂಡು ತಪ್ಪು ಮಾಡ್ತೀಯ ಓಕೆನಾ ಇರ್ಲಿ ಪರವಾಗಿಲ್ಲ